ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಅಡುಗೆ ಬದಲು ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ನ ಇದ್ದೀನಿ ಇದು ಮನೇಲಿ ಇರೋರಿಗೆಲ್ಲ ತುಂಬ ಎಲ್ಪ್ ಆಗುತ್ತೆ ಅದು ಏನು ಅಂತ ನೋಡೋದ ಬನ್ನಿ ಮೊದಲಿಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ನಾನಿಲ್ಲಿ ಈ ಸ್ವಿಚ್ ಬಾಕ್ಸ್ ಎಲ್ಲ ಈ ರೀತಿ ಕೊಳೆ ಆಗಿರುತ್ತೆ ಇದು ಸ್ವಲ್ಪ ಎಣ್ಣೆ ಅಂತ ಅಂಟಾಗಿರೋ ಅಂಥದ್ದು ಇದನ್ನ ನಾವೇನಾದ್ರೂ ನೀರಿನಿಂದ ತೊಳಿತೀವಿ ಅಂದರೆ ಕರೆಂಟ್ ಶಾಕ್ ಆಗೋ ಸಾಧ್ಯತೆ ಇರುತ್ತೆ ಈಗ ಪೆನ್ಸಿಲ್ ರಬ್ ಮಾಡೋವಂಥ ರಬ್ಬರ್ನ ತೊಗೊಂಡು ನೋಡಿ ಈ ರೀತಿ ಮಾಡೋದರಿಂದ ಎಷ್ಟು ಅಂಟ್ಕೊಳ್ಳುತ್ತೆ ಈ ಎಣ್ಣೆ ಅಂಶ ಹೋಗಬೇಕು ಅಂದರೆ ನಾನಿಲ್ಲಿ ತೆಂಗಿನಕಾಯಿದು ಜುಂಗಿದೆಯಲ್ಲ ಅದರಲ್ಲಿ ಈ ರೀತಿ ಇದ್ದೀನಿ ಅದು ಸ್ವಲ್ಪ ಒರಟಾಗಿರೋದ್ರಿಂದ ಈಸಿಯಾಗೋ ಆಗುತ್ತೆ ಕರೆಂಟು ಕೂಡ ಶಾಕ್ ಆಗೋದಿಲ್ಲ ನೋಡಿ ಈಗ ಎಷ್ಟು ಚೆನ್ನಾಗಿದ್ದು ಹೊಳಿತಾ ಇದೆ ಅಂತ ನೆಕ್ಸ್ಟ್ ಟಿಪ್ಸ್ ನೋಡೋದ ಬನ್ನಿ ನೆಕ್ಸ್ಟು ಈ ಥರ ಪ್ಲಾಸ್ಟಿಕ್ ಬಾಟಲ್ಗಳು ಇರೋರು ಪ ಪ್ಲ್ಯಾಸ್ಟಿಕ್ ಬಾಕ್ಸ್ಗಳು ಯಾವುದಾದ್ರು ಸ್ವೀಟ್ ಕೊಡೋ ಟೈಮಲ್ಲಿ ಅಥವಾ ಏನಾದರೂ ತೊಗೊಂಡಾಗ ಸಾಮಾನುಗಳಲ್ಲಿ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಬರುತ್ತೆ ಅದನ್ನು ಹಾಗೇ ವೇಸ್ಟ್ ಮಾಡೋ ಬದಲು ನಾನಿಲ್ಲಿ ಡಬಲ್ ಸೈಡ್ ಸೆಲೋ ಟೇಪ್ ಬರುತ್ತೆ ಎರಡು ಸೈಡೂ ಅಂಟಿಕೊಳ್ಳುತ್ತೆ ಆ ರೀತಿ ಇರೋಂಥ ಸೆಲೋ ಟೇಪ್ನ ತೊಗೊಂಡು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಇದರಿಂದಾಗಿ ಎರಡು ಸೈಡನ್ನು ಅಂಟ್ಕೊಳ್ಳುತ್ತೆ ಇದನ್ನು ಈ ಥರ ಸ್ಟಿಕ್ಕರ್ ಇರುತ್ತೆ ಅದನ್ನು ತೆಗೆದ್ರೆ ಬರೀ ಇದು ಇಪ್ಪತ್ತೇ ರೂಪಾಯಿ ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಸ್ಟೇಷನರಿ ಅಂಗಡಿಗಳಲ್ಲೂ ಸಿಗುತ್ತೆ ಡಬಲ್ ಸೈಡೆಡ್ ಟೇಪ್ ಅಂತ ಹೇಳಿದ್ರೆ ಕೊಡ್ತಾರೆ ಇದೆಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ ನೋಡಿ ಈ ರೀತಿ ಯಾವುದಾದ್ರೂ ಗೋಡೆಗೆ ಅಡುಗೆ ಮನೇಲಿ ಈ ಥರ ಅಂಟಿಸಿದ್ರೆ ಶೆಲ್ಫ್ ಇಲ್ಲ ಅಂದವರು ಇದನ್ನೇ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ತುಂಬ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸಣ್ಣ ಪುಟ್ಟ ಆದಂಥ ಐಟಮ್ಗಳನ್ನ ಇಟ್ಕೊಬೋದು ನೋಡಿ ಇಲ್ಲಿ ನಾನು ಇಲ್ಲಿ ಕಲರ್ಗಳನ್ನ ಇದ್ದೀನಿ ನಿಮಗೆ ಯಾವುದಾದ್ರೂ ಸಣ್ಣ ಪುಟ್ಟ ಐಟಮ್ಗಳು ಇಡಬೇಕು ಶೆಲ್ಫ್ ಇಲ್ಲದೆ ಇರೋರು ಈ ರೀತಿ ಯೂಸ್ ಮಾಡ್ಕೊಳ್ಳಿ ಆಗಿರುತ್ತೆ ಮತ್ತು ವೇಸ್ಟ್ ಮಾಡ್ದಂಗೂ ಅನಿಸೋದಿಲ್ಲ ಪ್ಲಾಸ್ಟಿಕ್ ಬಾಟಲ್ ಈ ರೀತಿ ಮನೇಲಿ ಎಷ್ಟೊಂದು ಇರುತ್ತೆ ಅದನ್ನು ಹಾಗೆ ಎಷ್ಟು ಬಿಡ್ತೀವಿ ಅದ್ರ ಬದಲು ಈ ರೀತಿ ಯೂಸ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಟಿಪ್ಪು ಇದೇ ರೀತಿ ಪ್ಲಾಸ್ಟಿಕ್ ಬಾಟಲ್ ಇರೋರು ಪ್ಲ್ಯಾಸ್ಟಿಕ್ ಯಾವುದೇ ಐಟಮ್ಸ್ ಈ ರೀತಿ ಇದು ಇರೋರು ಇದು ನನಗೆ ಸ್ವೀಟ್ ಬಾಕ್ಸ್ಗೆ ಬಂದಿರೋ ಅಂಥದ್ದು ಈ ರೀತಿ ಮುಚ್ಚಳ ಇರುತ್ತಲ್ಲ ಈ ಮುಚ್ಚಳಗೆ ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನು ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೀನಿ ಚಾಕುನ ಬಿಸಿ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಚಾಕುನ ಬಿಸಿ ಮಾಡೋದ್ರಿಂದ ಪ್ಲಾಸ್ಟಿಕ್ಕು ಬೇಗ ಕಟ್ ಆಗುತ್ತೆ ಬಿಸಿಗೆ ಈ ರೀತಿ ನಾನು ಸ್ವಲ್ಪ ಆಯತಾಕಾರವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸೇಮ್ ಡಬಲ್ ಟೇಪಲ್ಲಿ ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಗೋಡೆಗೆ ಹಾಕಿ ನಿಮ್ಮಲ್ಲಿ ಕಾಪಿ ಪೌಡರ್ ಯೂಸ್ ಮಾಡ್ತೀರಲ್ಲ ಈ ರೀತಿ ಹಾಕೊಳ್ಳೋದಕ್ಕೆ ಕಾಪಿ ಪೌಡರ್ನ ಸ್ಟ್ಯಾಂಡ್ ರೀತಿ ಇದನ್ನು ಯೂಸ್ ಮಾಡ್ಬೋದು ಈಸಿಯಾಗೆ ಬರುತ್ತೆ ಕತ್ರಿಲಿ ನೀವು ಒಂದೊಂದಾಗೆ ತಗೊಂಡು ಕಟ್ ಮಾಡ್ಕೊಬೋದು ನೆಕ್ಸ್ಟು ನಾನಿಲ್ಲಿ ಮಿಕ್ಸಿ ಜಾ ಮಿಕ್ಸಿ ತುಂಬ ಮನೆಯಲ್ಲಿ ಕೊಳೆಯಾಗಿರುತ್ತೆ ಅದನ್ನು ಹೇಗೆ ತಿಕ್ಕೋದು ಹಾಗೆ ಮಿಕ್ಸಿ ಈ ರೀತಿ ನೆಲದ ಮೇಲೆ ಇಡೋದರಿಂದ ಅಂಟ್ಕೊಂಡ್ಬಿಡುತ್ತೆ ಅದನ್ನು ಸರಿಯಾಗಿ ಮೂವ್ ಮಾಡೋಕ್ಕೂ ಆಗಲ್ಲ ತೆಗಿಯೋದಕ್ಕೂ ಆಗೋಲ್ಲ ಅಂಥ ಟೈಮಲ್ಲಿ ಈ ರೀತಿ ಕೆಳಗಡೆ ತಟ್ಟೆನ ಹಾಕಿ ಇಡ್ಬೋದು ಹಾಗೆ ಇಲ್ಲಿ ಸಂದಿಲೆಲ್ಲ ಕೂಡ ಕೊಳೆ ಎಲ್ಲ ತುಂಬ್ಕೊಂಬಿಟ್ಟಿರುತ್ತೆ ಇದರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ಇಲ್ಲೆಲ್ಲ ಅಷ್ಟೇ ಇದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಜಿಂಗು ಬರುತ್ತಲ್ಲ ತೆಂಗಿನಕಾಯ್ದು ಅದನ್ನು ತೆಗೆದು ನೋಡಿ ಈ ರೀತಿ ನೀರನ್ನ ಏನೂ ತಾಕಿಸಿಲ್ಲ ನಾನು ಮೊದಲಿಗೆ ಫಸ್ಟು ಹಾಗೇ ರಬ್ ಇದ್ದೀನಿ ಏಕೆಂದರೆ ಒಣಗಿದರೆ ಈಸಿಯಾಗೆ ಬರುತ್ತೆ ಇಲ್ಲೆಲ್ಲ ನೋಡಿ ಈ ರೀತಿ ಕೊಳೆ ಎಲ್ಲ ಸಿಗಾಕೊಂಡಿರುತ್ತೆ ಈ ರೀತಿ ಮಿಕ್ಸಿ ಏನಾದರೂ ವೈಟ್ ಕಲರ್ ಇದ್ದರೆ ಇನ್ನೂ ಕೂಡ ಕೊಳೆ ತುಂಬ ಕಾಣಿಸುತ್ತೆ ಅಂಥ ಟೈಮಲ್ಲಿ ಮನೇಲೇ ಇರೋವಂಥ ತೆಂಗಿನಕಾಯ್ದು ಜುಂಗುನ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಈ ರೀತಿ ಸಂದಿಲೆಲ್ಲ ಇರೋದ್ರಿಂದ ಈಗ ತೆಂಗಿನಕಾಯಿ ಜುಂಗಲ್ಲಿ ಉಜ್ಜಿ ತೆಗ್ಯೋದ್ರಿಂದ ಈಸಿಯಾಗಿ ಬರುತ್ತೆ ಮತ್ತು ಪಳಪಳ ಅಂತ ಹೊಳೆಯುತ್ತೆ ಇದಾದ ಮೇಲೆ ಸ್ವಲ್ಪ ಸೋಪಿನ ಬಟ್ಟೆಯಿಂದ ತಗೊಂಡು ಮೇಲುಗಡೆ ಒರೆಸ್ಕೊಳ್ಳಿ ಎಷ್ಟೇ ಹಳೆ ಕೊಳೆ ಇದ್ರೂ ಕೂಡ ನೀಟಾಗಿ ಬರುತ್ತೆ ನೋಡಿ ಒಳಗೆಲ್ಲ ಎಷ್ಟಿದೆ ಅಂತ ಮಿಕ್ಸಿನ ನೀವೆಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಆಡಿಸೋ ಟೈಮಲ್ಲಿ ಅದೆಲ್ಲ ಹೆಗರಿರೋದ್ರಿಂದ ತುಂಬ ಹಾಳಾಗಿಬಿಡುತ್ತೆ ಅಂಥ ಟೈಮಲ್ಲಿ ಈಸಿಯಾಗೆ ಮಾಡ್ಕೊಳ್ಳಿ ವಾರಕ್ಕೊಂದ್ಸಲಿ ಮಾಡ್ಕೊಂಡ್ರೂ ಸಾಕು ತುಂಬ ಚೆನ್ನಾಗಿರುತ್ತೆ ಫ್ರೀಯಾಗಿದ್ದಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಆರಾಮ್ಸೆ ಅದನ್ನು ಚೆನ್ನಾಗಿಟ್ಕೊಬೋದು ನೆಕ್ಸ್ಟು ಯಾವುದಾದ್ರೂ ತೇವ್ವಾಗಿರುವಂಥ ಬಟ್ಟೆಗೆ ಸ್ವಲ್ಪ ಸೋಪ್ನ ಸವರ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಆಗ ಇರೋ ಕೊಳೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ವೈಟ್ ಕಲರ್ ಆಗಿರೋದ್ರಿಂದ ನೋಡಿ ನೀಟಾಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕ್ಲೀನಾಗಿ ಆಗಿದೆ ಏನು ಟೆ ಜಾಸ್ತಿ ಏನು ಕೆಲಸನೇ ಬೇಕಾಗೋದಿಲ್ಲ ತೆಂಗಿನಕಾಯಿ ಜುಂಗಿದ್ರೆ ಸಾಕು ಈಸಿಯಾಗೇ ಮಾಡ್ಕೋಬೋದು ನೋಡಿ ತೆಂಗಿನಕಾಯಿ ಜುಂಗೆ ಯೂಸ್ ಮಾಡ್ಕೊಂಡು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ನೆಕ್ಸ್ಟು ನಾನಿಲ್ಲಿ ಸೆಲೋ ಟೇಪು ಈ ಈ ರೀತಿ ಅಂಟ್ಕೊಬಿಟ್ಟಿರೋದ್ರಿಂದ ಸೆಲೋ ಟೇಪ್ನ ತೆಗೆಯದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಮನೆಯಲ್ಲೇ ಇರುವಂತಹ ಒಂದು ಪಿನ್ನಿಂದಾಗಿ ನೀವು ಈಸಿಯಾಗಿ ತೊಗೋಬೋದು ಈ ರೀತಿ ಯೂಸ್ ಮಾಡಿದ್ಮೇಲೆ ಪಿನ್ನ ಈ ರೀತಿ ಅಂಟ್ಕೊ ಅಂಟಿಸಿದ್ರೆ ನೀವು ಎಲ್ಲಿ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಮತ್ತು ಈಸಿಯಾಗೆ ತೊಗೊಬೋದು ಈ ಟಿಪ್ಸ್ನ ಒಂದ್ಸಲಿ ಯೂಸ್ ಮಾಡಿ ಫ್ರೆಂಡ್ಸ್ ಹಾಗೆ ವೇಸ್ಟ್ ಬಳೆ ಇರೋ ಟೈಮಲ್ಲಿ ವೇಸ್ಟ್ ಬಳೆನ ಕೂಡ ಈ ರೀತಿ ವೈರ್ನ ಸುತ್ತಕೊಳ್ಳೋದಿಕ್ಕೆ ಯೂಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಹಳೆ ಬಟ್ಟೆಗಳಿರುತ್ತಲ್ಲ ಮಕ್ಕಳು ಯಾವುದಾದ್ರೂ ಬಟ್ಟೆಗಳಿದ್ರೆ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ಆಗ ಧೂಳು ಏನೂ ಆಗೋದಿಲ್ಲ ನೀಟಗೂ ಕಾಣಿಸುತ್ತೆ ಮತ್ತು ಯಾವುದೇ ರೀತಿ ದುಡ್ಡು ಕೊಟ್ಬಿಟ್ಟು ಕವರ್ ತೊಗೊಳೋ ಅವಶ್ಯಕತೆ ಇರೋದಿಲ್ಲ ಮನೇಲೇನೆ ಆರಾಮಾಗೆ ಇರೋ ಬಟ್ಟೆನ ಯೂಸ್ಕೊಂಡು ಬೇಕಾದಾಗ ಈ ರೀತಿ ವೈರ್ನ ತಗೊಂಡು ಮಾಡ್ಕೊಬೋದು ನೆಕ್ಸ್ಟು ಇನ್ನೊಂದು ಟಿಪ್ಪು ಪಿನ್ನ ಯೂಸ್ ಮಾಡಿ ನಾವು ಅಡುಗೆ ಮಾಡೋ ಟೈಮಲ್ಲಿ ಈ ರೀತಿ ಪಿನ್ನನ್ನು ಸಿಗ್ಸ್ಕೊಂಡು ನೀವು ಬಳೆಗಳ ಬಳೆಗೆ ಸಿಗ್ಸ್ಕೊಂಡು ನೀವು ಅಡುಗೆ ಮಾಡೋ ಟೈಮಲ್ಲಿ ನೀವು ಇದನ್ನು ವಾಶ್ ಮಾಡ್ಕೊಳ್ಳೋದಕ್ಕಾಗಲಿ ಕೈ ಒರ್ಸ್ಕೊಳ್ಳೋದಕ್ಕಾಗಲಿ ಇಟ್ಕೊಬೋದು ಇಲ್ಲಾಂದರೆ ನಾವು ಹಾಕೊಂಡಿರೋ ಬಟ್ಟೆಗೇ ಅರ್ಜೆಂಟ್ ಅರ್ಜೆಂಟಲ್ಲಿ ಒರೆಸ್ಕೊಂಡ್ಬಿಡ್ತೀವಿ ಅಂಥ ಟೈಮಲ್ಲಿ ಈ ರೀತಿ ಬಳೆಗೆ ಪಿನ್ನ ಹಾಕ್ಕೊಂಡು ಸಿಗಿಸ್ಕೊಂಡು ಇಲ್ಲಿ ಇದು ಮಾಡಿ ನೀವು ಮಾಡೋ ಟೈಮಲ್ಲಿ ಈಸಿಯಾಗುತ್ತೆ ಈ ಎಲ್ಲ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್